ನಿನ್ನೆ ಕೋರಿಲೇಷನ್ ಅಲ್ಲಿ ಒಂದು ಪ್ರಾಬ್ಲಮ್ ಮಾಡಿದ್ವಿ, ಇವತ್ತು ಅದೇ ತರದ ಒಂದು ಕ್ವಶನ್ ಬೋರ್ಡ್ ಮೇಲಿದೆ. ಕ್ಲೀನ್ ಆಗಿ ಓದಿ ಏನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸಿ, ವಿತ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಬೌಟ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂಡ್ ನಂಬರ್ ಆಫ್ ಡೆತ್ ಇನ್ ಸಿಕ್ಸ್ ಸಿಟೀಸ್, ಕಂಪ್ಯೂಟ್ ಕೋ ಎಫಿಷಿಯಂಟ್ ಆಫ್ ಕೋರಿಲೇಷನ್ ಬಿಟ್ವೀನ್ ಡೆನ್ಸಿಟಿ ಅಂಡ್ ದ ಡೆತ್ ರೇಟ್ ಅಂತ ಹೇಳಿದ್ದಾರೆ. ನೋಡಿ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಎಕ್ಸ್ ಅಂತ ಅನ್ಕೊಂಡಿದ್ದೀವಿ. ಆದ್ರೆ ಇಲ್ಲಿ ಹೇಳಿರೋದು ಡೆನ್ಸಿಟಿಗೂ ಮತ್ತೆ ಡೆತ್ ರೇಟ್ಗೂ ಇರ್ತಕ್ಕಂತ ರಿಲೇಷನ್ಶಿಪ್. ಡೆತ್ ರೇಟ್ ಏನು ಅಂತ ಗೊತ್ತಿಲ್ಲ. ಡೆತ್ ರೇಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನಪ್ಪಾ ಅಂದ್ರೆ ನಂಬರ್ ಆಫ್ ಡೆತ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇನ್ ಟು 1000 ಅಂತ ಮಾಡ್ತೀವಿ. ಈಗ ಇಲ್ಲಿ ನಂಬರ್ ಆಫ್ ಡೆತ್ 300 ಡಿವೈಡೆಡ್ ಬೈ 30,000 ಇಂಟು 1000 ಮಾಡಿದ್ರೆ ನಮ್ಗೆ 10 ಬರುತ್ತೆ. 1440 ಡಿವೈಡೆಡ್ ಬೈ 90,000 ಇಂಟು 1000 ಮಾಡಿದ್ರೆ 16, ಲೈಕ್ ದಟ್. 560 ಡಿವೈಡೆಡ್ ಬೈ 40,000 ಇಂಟು 840 ಡಿವೈಡೆಡ್ ಬೈ 42,000 ಇಂಟು 1000, 1224 ಡಿವೈಡೆಡ್ ಬೈ 72,000 ಇಂಟು 1000, 312 ಡಿವೈಡೆಡ್ ಬೈ 24,000 ಇಂಟು 1000, ಅಲ್ಲಿಗೆ 10, 16, 14, 20, 17, 13 ಅಂತ ಬಂತು. ಓಕೆನಾ? ಈಗ ನಮಗ್ ಬೇಕಾಗಿರೋದು ಕೋರಿಲೇಷನ್ ಏನು ಅಂತ ಹೇಳಿ. ಈಗ ಕೋರಿಲೇಷನ್ ಮಾಡಬೇಕು ಅಂದ್ರೆ ನಮ್ಗೆ ಡಿಎಕ್ಸ್ ಡಿವೈ ಬೇಕು, ಡಿಎಕ್ಸ್ ಸ್ಕ್ವೈರ್ ಬೇಕು, ಡಿವೈ ಸ್ಕ್ವೈರ್ ಬೇಕು. ಇದು ಸಿಂಪಲ್ ಫಾರ್ಮುಲಾ. ನೀವು ಬೇಕಾದ್ರೆ ಶಾರ್ಟ್ ಕಟ್ ಮೆಥಡ್ ಫಾರ್ಮುಲಾ ಕೂಡ ಹಾಕ್ಬಹುದು. ಯಾಕೆ ಸುಮ್ನೆ ಇದನ್ನ ಹಾಕ್ಬೋಣ, ಎಲ್ಲ ಪ್ರಾಬ್ಲಮ್ ಇದನ್ನ ಹಾಕಿದ್ರು ನಡೀತದೆ. ಓಕೆನಾ? ಏನ್ ಚಿಂತೆ ಏನಿಲ್ಲ. ಈಗ ನಮ್ಗೆ ಡಿಎಕ್ಸ್ ಮಾಡಬೇಕು ಅಂದ್ರೆ ಡಿವಿಯೇಷನ್ ಮಾಡಬೇಕು. ಹೌದಾ? ಡಿಎಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಮಾಡಬೇಕು. ಕರೆಕ್ಟಾ? ಈಗ ಎಕ್ಸ್ ಮೀನ್ ಎಷ್ಟಿದೆ ಅಂತ ನೋಡೋಣ. ಎಕ್ಸ್ ಮೀನ್ ಬೇಕು ಅಂದ್ರೆ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ರೆ 700, 1100, 1800, 2400, 2700. ಕರೆಕ್ಟ್ ಏನಪ್ಪ? ಈಗ ಸಮೇಶನ್ ಎಕ್ಸ್ ಡಿವೈಡೆಡ್ ಬೈ ಎನ್, 2700 ಡಿವೈಡೆಡ್ ಬೈ ಎಷ್ಟು? 3, 3, 6 ಎಷ್ಟು ಬರುತ್ತೆ? 450 ಬರುತ್ತಾ? ಎಷ್ಟು ಬರುತ್ತೆ ಮೀನ? 2700 ಡಿವೈಡೆಡ್ ಬೈ 6, 450 ಬರ್ತಾ ಇದೆ. ಹಾಗೆ ವೈ ಮೀನು ಮಾಡ್ಬೇಕು. ವೈ ಮೀನ್ಗೆ 30, 50, 60, 70, 80, 90. ವೈ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಶನ್ ವೈ ಡಿವೈಡೆಡ್ ಬೈ ಎನ್, 90 ಡಿವೈಡೆಡ್ ಬೈ 6 ಅಂದ್ರೆ 15 ಬರ್ತಾ ಇದೆ. ಹೌದಾ? 16, 15, 5, 15, 6, 15, 90 ಆಗುತ್ತೆ. ಈಗ ನಮಗೆ 450 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಈಗ 200 ಮೈನಸ್ 450 ಅಂದ್ರೆ ಮೈನಸ್ 250, ಇದು ಪ್ಲಸ್ 50, ಇದು ಮೈನಸ್ 50, ಇದು ಪ್ಲಸ್ 250, 600 ಅಂದ್ರೆ ಪ್ಲಸ್ 150, ಇದು ಮೈನಸ್ 150. ಕರೆಕ್ಟ್ ಏನಪ್ಪ? ಕರೆಕ್ಟೇನಾ? ನಮ್ಗೆ ಡಿಎಕ್ಸ್ ಬೇಕಾಗಿಲ್ಲ, ಫಾರ್ಮುಲಾ ಪ್ರಕಾರ ಡಿಎಕ್ಸ್ ಬೇಕಾಗಿಲ್ಲ. ಓಕೆನಾ? ಈಗ ಡಿಎಕ್ಸ್ ಸ್ಕ್ವೈರ್ ಮಾಡ, 250 ಇಂಟು 250, ಇದು ಐದೈದು 25, 62,500, ಇದು 2500, ಇದು 62,500, ಇದು 22,500, ಇದು ಕೂಡ 22,500. ಕರೆಕ್ಟಾ? ಯಾರಾದ್ರು ಟೋಟಲ್ ಮಾಡಿ. ನೆಕ್ಸ್ಟ್ ಡಿವೈ ಮಾಡಬೇಕು. ಡಿವೈ ಮಾಡಬೇಕು ಅಂದ್ರೆ ವೈ ಮೈನಸ್ ವೈ ಮೀನ್. ವೈ ಮೀನ್ ಎಷ್ಟಿದೆ? 15 ಬಂದಿದೆ. ಕರೆಕ್ಟಾ? 10 - 15 ಅಂದ್ರೆ -5 + 1. ಕರೆಕ್ಟಾ? ಇದು -1, ಇದು +5, ಇದು +2, ಇದು -2. ಕರೆಕ್ಟ್ ಏನಪ್ಪ? ಈಗ ಡಿ ವೈ ಸ್ಕ್ವೈರ್ ಮಾಡ. 5 - 5 = 25, 1 - 1 = 25, 4 - 4. ಕರೆಕ್ಟಾ? 25, 35, 40, 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 = 1 - 1 =
dx ಇಲ್ಲಿದೆ dy ಇಲ್ಲಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ 25 ಐತೆ 125 ಕರೆಕ್ಟಾ 25 25 ಇಲ್ಲ 25 ಐತೆ 125 ಎಷ್ಟು 1250 ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 50 ಇಂಟು 1 is 50 ಮೈನಸ್ ಇಂಟು ಮೈನಸ್ ಪ್ಲಸ್ 50 ಇಂಟು 50
255 ಅಂದ್ರೆ 250 ಇಂಟು ಫೈವ್ ಅಂದ್ರೆ 1250 150 ಇಂಟು ಟೂ ಈಸ್ 300 ಕರೆಕ್ಟಾ 150 ಇಂಟು ಟೂ ಈಸ್ 300 ಎಷ್ಟು ಬರುತ್ತೆ ಹೇಳಿ ಐದು ಹತ್ತು ಹತ್ತು ಇಪ್ಪತ್ತು ಎರಡು ಐದು ಎಂಟು ಹತ್ತು ಹನ್ನೆರಡು ಒಂದು ಮೂರು ಒಂದು ನಾಲ್ಕು 4200 ಕರೆಕ್ಟಾ ಇನ್ನೊಂದ್ಸರಿ ಚೆಕ್ ಮಾಡಿ ಕರೆಕ್ಟನಾ 3200 ಓಕೆ ಈಗ ಫಾರ್ಮುಲಾ ಹಾಕೋಣ 3200 ಡಿವೈಡೆಡ್ ಬೈ ಸಮೇಷನ್ ಡಿ ಎಕ್ಸ್ ಸ್ಕ್ವೇರ್ ಬಂದು 1,75,000 ಗೆ ರೂಟ್ ಬಿಡಿಸಿ ಹಾಗೆ 60 ರೂಟ್ ಬಿಡಿಸಿ ಸೊ 3200 1,75,000 ರೂಟ್ ಎಷ್ಟು ಇಂಟು 60 ರೂಟ್ ಬಿಡಿಸಿ 7.74 ಓಕೆ ಈಗ 3200 ಹಾಗೆ ಇರಿ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 3237 అలాగే ఇది కడమే ఇదే ఇదే జాస్తి ఇదే అలాగే 0.9 ఎస్ వరత హేళి 0.988 అంత అనుకోణ ఇదన్న హై డిగ్రీ ఏనిదో హై డిగ్రీ పాజిటివ్ కోరిలేషన్ ಓಕೆನಾ ಹೈ ಡಿಗ್ರಿ ಪಾಸಿಟಿವ್ ಕೋರಿಲೇಷನ್ ಅರ್ಥ ಆಗ್ಲಿಲ್ವಾ ಇದು ಬರ್ಕೊಟ್ಟಿರ್ಬೇಕು